హలో నమస్కార హేగరే ఎల్లు వెల్కమ్ టు పీడబ్ల్యూ కన్నడ నేను చైత్ర నిమ్మ బాట్ని టీచర్ అండ్ వి హావ్ అ గుడ్ న్యూస్ ఆండ్ ద్యాట్ ఈస్ ఆయుష్ ఇది కౌన్సెలింగ్ ఆల్డి స్టార్ట్ సో నీవు ಲೇಟಸ್ಟ್ ಎ ಎ ಸಿ 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 ಡಾಟ್ ಒ ವಿ ಡಾಟ್ ಐ ಎನ್ ಅನ್ನೋ ವೆಬ್ಸೈಟ್ ಅನ್ನು ಕ್ಲಿಕ್ ಮಾಡಿದ್ರೆ ಅಥವಾ ಸಿಂಪ್ಲಿ ನೀವು ಆಯುಷ್ ಕೌನ್ಸಿಲಿಂಗ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಗೂಗಲ್ ಅಲ್ಲಿ ಹಾಕಿ ದ ಫಸ್ಟ್ ವೆಬ್ಸೈಟ್ ದಟ್ ಕಮ್ಸ್ ಅಪ್ ಅದನ್ನು ಕ್ಲಿಕ್ ಮಾಡಿ ಈ ಪೇಜ್ ಓಪನ್ ಆಗುತ್ತೆ ಆಯುಷ್ ಅಡ್ಮಿಷನ್ಸ್ ಸೆಂಟ್ರಲ್ ಕೌನ್ಸಿಲಿಂಗ್ ಕಮಿಟಿ ಬಂದಿದ ತಕ್ಷಣ ಇಲ್ಲಿ ಬ್ಲೂ ಬ್ಯಾಂಡ್ ಅಲ್ಲಿ ನೋಡಿ ಯು ಜಿ ಕೌನ್ಸಿಲಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ಯು ಜಿ ಕೌನ್ಸಿಲಿಂಗಲ್ಲಿ ಅಲ್ಲಿ ಸದ್ಯಕ್ಕೆ ಏನು ಅಪ್ಡೇಟ್ ಇದೆ ಅದು ನಿಮಗೆ ಕಾಣಿಸುತ್ತೆ ಇಲ್ಲಿ ಲೇಟೆಸ್ಟ್ ನ್ಯೂಸ್ ಅಂತ ಮೆನ್ಷನ್ ಮಾಡಿದರೆ ಅಲ್ಲಿ ರೆಜಿಸ್ಟ್ರೇಷನ್ ಫಾರ್ ರೌಂಡ್ ಒನ್ ಆಲ್ರೆಡಿ ಇಪ್ಪತ್ತೆಂಟು ಆಗಸ್ಟ್ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಸೊ ಐ ಹೋಪ್ ನೀವು ಮಾಡ್ಕೊಂಡಿದ್ರಾ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಪಾಯಿಂಟಲ್ಲಿ ನಿಮಗೆ ಓಕೆ ಒಂದು ನಿಮಿಷ ಸಾರಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಕೆಳಗಡೆ ಬನ್ನಿ ಇಲ್ಲಿ ನಿಮಗೆ ಲಿಂಕ್ ಆಲ್ರೆಡಿ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಆಕ್ಟಿವಿಟಿ ಬೋರ್ಡ್ ಅಂತ ಕೊಟ್ಬಿಟ್ಟು ಕೆಳಗಡೆ ಯು ಜಸ್ಟ್ ಕ್ಲಿಕ್ ಆನ್ ದ್ಯಾಟ್ ಈ ಪೇಜ್ ಓಪನ್ ಆಗುತ್ತೆ ನಿಮ್ಮ ರಿಜಿಸ್ಟ್ರೇಷನ್ ಅನ್ನ ನೀವು ಮಾಡ್ಕೊಳ್ಬಹುದು ಅದರ ಜೊತೆ ಇಪ್ಪತ್ತ ಒಂಬತ್ತು ಆಗಸ್ಟ್ ಹನ್ನೆರಡು ಗಂಟೆ ಮಧ್ಯಾಹ್ನದಿಂದ ನಿಮಗೆ ಈವೆನ್ ಸೀಟ್ ಚಾಯ್ಸ್ ಫಿಲ್ಲಿಂಗಿಗೆ ಓಪನ್ ಮಾಡ್ತಾ ಇದ್ದಾರೆ ವೆಬ್ಸೈಟ್ ಅನ್ನು ಓಕೆ ಸೊ ನೀವು ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ಕೂಡ ಮಾಡ್ಕೊಳ್ಬಹುದು ಫ್ರಾಮ್ ಟ್ವೆಂಟಿ ನೈನ್ತ್ ಆಫ್ ಆಗಸ್ಟ್ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಅಪ್ಲೋಡ್ ಆಗಿದೆ ಸೊ ದಿಸ್ ಇಸ್ ಮಕ್ಕಳೇ ಫಾರ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಹೇಳ್ತಾ ಇದೀನಿ ನಾನು ಸೊ ಇಲ್ಲಿ ನೋಡಿ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಸಪೋಸ್ ನೀವು ಆಯುರ್ವೇದ ಪ್ರಿಫರ್ ಮಾಡ್ತೀರಾ ಅನ್ಕೊಳ್ಳಿ ಸೊ ಇಲ್ಲಿ ನೋಡಿ ರಿವೈಸ್ಡ್ ಪ್ರೊಬೆಷನಲ್ ಯು ಜಿ ಸೀಟ್ ಮ್ಯಾಟ್ರಿಕ್ಸ್ ಬಿ ಎ ಎಮ್ ಎಸ್ ಅಂತ ಇದೆ ಇದ್ರಲ್ಲಿ ನಿಮಗೆ ಗವರ್ಮೆಂಟ್ ಗವರ್ಮೆಂಟ್ ಏಡೆಡ್ ಸೆಂಟ್ರಲ್ ಯೂನಿವರ್ಸಿಟಿ ಅಥವಾ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಅಂತೀವಲ್ವ ಅದು ಅದ್ರ ಜೊತೆ ಇವೆನ್ ಡೀಮ್ಡ್ ಯೂನಿವರ್ಸಿಟಿ ಎಲ್ಲರದ್ದು ಲಿಸ್ಟನ್ನು ಮಾಡಿಟ್ಟಿದ್ದಾರೆ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ನೋಡಿ ಈ ಪಿ ಡಿ ಎಫ್ ಓಪನ್ ಆಗುತ್ತೆ ಈ ಪಿ ಡಿ ಎಫ್ ಓಪನ್ ಆಗುತ್ತೆ ಈ ಪಿ ಡಿ ಎಫಲ್ಲಿ ಅಲ್ಲಿ ಆಲ್ಫಾಬೆಟ್ ವೈಸ್ ಸ್ಟೇಟ್ ಅರೇಂಜ್ ಆಗಿದೆ ಸೊ ಆಂಧ್ರ ಪ್ರದೇಶದಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಬೇರೆನೇ ಇದೆ ಹತ್ರ ಹತ್ರ ಇನ್ನೂರ ತೊಂಬತ್ತ ಏಳು ನಂಬರ್ ಬರಬೇಕಾದ್ರೆ ಅಲ್ಲಿಂದ ನೋಡಿ ಗವರ್ಮೆಂಟ್ ಏಡೆಡ್ ಸ್ಟಾರ್ಟ್ ಆಗ್ತಾ ಇದೆ ಗವರ್ಮೆಂಟ್ ಏಡೆಡ್ ಸ್ಟಾರ್ಟ್ ಆಗ್ತಾ ಇದೆ ಇದಾದ ನಂತರ ನಿಮಗೆ ಸೆಂಟ್ರಲ್ ಯೂನಿವರ್ಸಿಟಿ ಹಾಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಬರ್ತಾ ಇದೆ ಓಕೆ

ಇಲ್ಲ ಲೇಟೆಸ್ಟಿಗೆ ಕ್ಯಾಪ್ ಮಾಡೋಣ ಒಂದು ಲಕ್ಷ ಹತ್ರ ಹತ್ರ ಪೇ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ ಯಾವುದಾದ್ರೂ ಗೌರ್ಮೆಂಟ್ ಸೀಟಿಗೆ ಡೀಮ್ಡ್ ಯೂನಿವರ್ಸಿಟಿಗೆ ಅದೇ ಸೀಟಿಗೆ ಯು ವಿಲ್ ಎಂಡ್ ಅಪ್ ಪೇಯಿಂಗ್ ಸಮವೇರ್ ಅಬೌಟ್ ತ್ರೀ ಲ್ಯಾಕ್ ಆ್ಯಂಡ್ಸು ಸೊ ತುಂಬ ವ್ಯತ್ಯಾಸ ಇದೆ ಆದರೆ ಪ್ರೈವೇಟೈಸ್ಡ್ ಇನ್ಸ್ಟಿಟ್ಯೂಟ್ ಇರೋ ಕಾರಣದಿಂದ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಬೆಟರ್ ಸಿಗ್ಬಹುದು ಇನ್ ಅ ಡೀಮ್ಡ್ ಯೂನಿವರ್ಸಿಟಿ ಬಟ್ ಅದರ ಒಪೋಸ್ಟ್ ಆಗಿ ಗೌರ್ಮೆಂಟ್ ಯೂನಿವರ್ಸಿಟೀಸಲ್ಲಿ ನಿಮಗೆ ಪೇಷೆಂಟ್ ಇನ್ಫ್ಲೋ ತುಂಬ ಹೈ ಇರುತ್ತೆ ಕಂಪೆರೆಟಿವ್ಲಿ ಹೇಳ್ತಾ ಇದ್ದೀನಿ ನಾನು ನೀವೇನು ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ನಿಮ್ಮ ಪ್ರಿಫರ್ಡ್ ಸ್ಟೇಟ್ ಯಾವುದು ಕರ್ನಾಟಕ ಅಂತ ಅನ್ಕೊಳ್ಳಿ ಕರ್ನಾಟಕದಲ್ಲಿ ಯಾವುದೆಲ್ಲ ಕಾಲೇಜಸ್ ಇದೆ ನಾನು ಗವರ್ಮೆಂಟ್ ತೋರಿಸ್ತೀನಿ ಓಕೆ ಗವರ್ಮೆಂಟ್ ತೋರಿಸ್ತಾ ಇದ್ದೀನಿ ನೋಡಿ ಆಲ್ ರೈಟ್ ಆ್ಯಂಡ್ ಯು ಕೆನ್ ಸಿಂಪ್ಲಿ ಗೂಗಲ್ ಓಕೆ ಗೂಗಲ್ ಮಾಡಬಹುದು ಹೇಗಿದೆ ಕಾಲೇಜಸ್ ಅಂತ ಕಾಲೇಜಸ್ ಹೇಗಿದೆ ಅಂತ ನೀವು ಗೂಗಲ್ ಮಾಡಿಕೊಂಡು ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅಂತ ನೋಡಿಕೊಂಡು ನಿಮ್ಮ ಚಾಯ್ಸ್ ಫಿಲ್ಲಿಂಗನ್ನು ಮಾಡ್ಕೊಳ್ಬಹುದು ಸೊ ಕರ್ನಾಟಕ ಅಂತ ನಾನು ಕೊಟ್ಟರೆ ಇಲ್ಲಿ ನೋಡಿ ಗವರ್ಮೆಂಟ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಬೆಂಗಳೂರು ಕರ್ನಾಟಕ ನಿಯರ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇವೆನ್ ಅಡ್ರೆಸ್ ಕೂಡ ನಿಮಗೆ ಅಲ್ಲಿ ಕೊಟ್ಟಿದ್ದಾರೆ ಯು ಕ್ಯಾನ್ ಸಿಂಪ್ಲಿ ಗೂಗಲ್ ಯಾವ ಕಾಲೇಜ್ ಹೇಗಿದೆ ಅಂತ ಡೀಮ್ಡ್ ಯೂನಿವರ್ಸಿಟಿ ಮಾಡ್ತೀರಾ ಅಂದ್ರೂ ಓಕೆ ಅಫ್ಕೋರ್ಸ್ ಯು ಕ್ಯಾನ್ ಸೊ ಈ ಗವರ್ಮೆಂಟ್ ಇಂದ ಗವರ್ಮೆಂಟ್ ಏಡೆಡ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಇಫ್ ಯು ಆರ್ ಓಕೆ ಟು ಗೋ ಟು ಸರ್ಟನ್ ಅದರ್ ಸ್ಟೇಟ್ಸ್ ಸೇ ಅಲ್ಲಿಂದ ಆ್ಯಂಡ್ ಡೀಮ್ಡ್ ಯೂನಿವರ್ಸಿಟಿಯಿಂದ ಲಿಸ್ಟ್ ಫಸ್ಟ್ ರೆಡಿ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ರಿಸರ್ಚ್ ಮಾಡಿ ಕಾಲೇಜ್ ಹೇಗಿದೆ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅಂತ ಆ್ಯಂಡ್ ಅಕಾರ್ಡಿಂಗ್ಲಿ ನೀವು ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ಅಫ್ಕೋರ್ಸ್ ಮಾಡ್ಕೊಳ್ಬಹುದು ನೀಟಿಗೆ ನೀವು ಮಾಡಿರಬಹುದೇನೋ ಸೊ ಯು ಕ್ಯಾನ್ ನಿಮ್ಗೊಂದು ಪ್ರಾಕ್ಟೀಸ್ ಇರುತ್ತೆ ಬಿಕಾಸ್ ಹತ್ರ ಹತ್ರ ಆಲ್ಮೋಸ್ಟ್ ಸೇಮ್ ನೀಟ್ ಕೌನ್ಸಿಲಿಂಗ್ ಹೇಗೆ ನಡೆಯುತ್ತೆ ಹಾಗೆ ಯು ಜಿ ಕೌನ್ಸಿಲಿಂಗ್ ಆಯುಷ್ ಕೌನ್ಸಿಲಿಂಗ್ ಕೂಡ ನಡೆಯೋದು ಓಕೆ ರೌಂಡ್ ಒನ್ ಹೇಗೆ ನಡೆಯುತ್ತೆ ರೌಂಡ್ ಟು ಹೇಗೆ ನಡೆಯುತ್ತೆ ರೌಂಡ್ ಒನ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಎಕ್ಸಿಟ್ ಮಾಡಬಹುದು ರೌಂಡ್ ಟು ಆಟೋಮ್ಯಾಟಿಕ್ ನಿಮ್ ಯು ವಿಲ್ ಹ್ಯಾವ್ ಟು ರೆಜಿಸ್ಟರ್ ಸೊ ಇಫ್ ಯು ವಾಂಟ್ ಯು ಕೆನ್ ಸಿ ದ ನೀಟ್ ಕೌನ್ಸಿಲಿಂಗ್ ಪ್ರೋಸೆಸ್ ವಿಡಿಯೋ ಅದನ್ನು ಮಾಡಿ ಆ್ಯಂಡ್ ಇಲ್ಲಿ ನಿಮಗೆ ಏನಂತಾರೆ ಒಂದು ಐಡಿಯಾ ಸಿಗ್ಬಹುದು ರೈಟ್ ಆದರೂ ಟು ಹೆಲ್ಪ್ ಯು ಔಟ್ ನಾನು ಕೆಲವು ಕಾಲೇಜಸನ್ನು ಅನ್ನು ನಿಮಗೆ ತೋರಿಸ್ತೀನಿ ಆಲ್ ಇಂಡಿಯಾ ಲೆವೆಲಲ್ಲಿ ನೋಡಿ ಯಾವುದೆಲ್ಲ ಕಾಲೇಜಸ್ ಇವೆ ಅಂತ ಆಲ್ ಇಂಡಿಯಾ ಲೆವೆಲಲ್ಲಿ ಒಂದು ಎರಡು ಮೂರು ಕಾಲೇಜಸ್ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಓವರ್ ಆಲ್ ಕಾಲೇಜಸ್ ಹೇಗಿದೆ ಅನ್ನೋ ರೀತಿಯಲ್ಲಿ ಸೊ ಒಂದು ಬನಾರಸ್ ಹಿಂದೂ ಯೂನಿವರ್ಸಿಟಿ ವಾರಾಣಸಿ ಬಿ ಎಚ್ ಯು ಹನ್ನೊಂದು ಸಾವಿರ ಹತ್ರ ಹತ್ರ ಫೀಸ್ ಬರುತ್ತೆ ಇದಕ್ಕೆ ಆ್ಯಂಡ್ ನೀಟ್ ಕಟ್ ಆಫ್ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತೇಳು ಸಾವಿರ ಎಂಟುನೂರ ಇಪ್ಪತ್ತ್ಮೂರು ರೂಪಾಯಿ ರೂಪಾಯಿ ಅಂತ ಇದೀನಿ ಸಾರಿ ರ್ಯಾಂಕ್

ಸೊ ಕರ್ನಾಟಕಕ್ಕೆ ಬಂದಾಗ ವೆನ್ ಯು ಕಮ್ ಟು ಕರ್ನಾಟಕ ಕೆ ಕೆಲಿ ಯುನಿವರ್ಸಿಟಿ ಬೆಳಗಾಂ ಡೀಮ್ಡ್ ಸೊ ಯು ಕ್ಯಾನ್ ಸಿ ಫೋರ್ ಲ್ಯಾಕ್ ಟ್ವೆಲ್ ಥೌಸಂಡ್ ಫೈವ್ ಹಂಡ್ರೆಡ್ ವಾಸ್ ದ ಫಸ್ಟ್ ಇಯರ್ ಫೀಸ್ ಎನೆಪೋಯಾ ಯೂನಿವರ್ಸಿಟಿ ಇನ್ ಮಂಗಳೂರು ಅಗೇನ್ ಐದು ಲಕ್ಷ ಹತ್ರ ಹತ್ರ ಇದೆ ಇದಕ್ಕೆ ಫೀಸ್ ಹಿಲ್ ಸೈಡ್ ಅಕಾಡೆಮಿ ಅಂತ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ಫೀಸ್ ಅವರು ಮೆನ್ಷನ್ ಮಾಡಿಲ್ಲ ಮೇ ಬಿ ದಿಸ್ ಇಯರ್ ದೇ ವಿಲ್ ಚೇಂಜ್ ದ ಫೀಸ್ ಆರ್ ಸಮ್ಥಿಂಗ್ ಹೇಳೋಕ್ಕಾಗಲ್ಲ ಐ ಡೌಟ್ ಹಾವ್ ಎವರ್ ಎ ವಿ ಎಸ್ ಆಯುರ್ವೇದ ಮಹಾವಿದ್ಯಾಲಯ ಬಿಜಾಪುರದಲ್ಲಿ ಇಪ್ಪತ್ತು ಮೂವತ್ತೇಳು ಸಾವಿರ ಫಸ್ಟ್ ಇಯರ್ ಫೀಸ್ ಓಕೆ ನೆಕ್ಸ್ಟ್ ಈಸ್ ಎಸ್ ಆಚಾರ್ಯ ದೇಶಭೂಷಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದು ಬೆಳಗಾವಿಯಲ್ಲಿದೆ ಐದು ಲಕ್ಷ ಟೋಟಲ್ ಫೀಸ್ ಇದು ಐದು ಲಕ್ಷ ಇಸ್ ದ ಟೋಟಲ್ ಫೀಸ್ ನಾಟ್ ಫಾರ್ ದ ಫಸ್ಟ್ ಇಯರ್ ಅದಕ್ಕಿಂತ ಯಾ ಇಲ್ಲಿ ಕೂಡ ನಾನು ನಿಮಗೆ ಫಸ್ಟ್ ಇಯರ್ ಫೀಸ್ ಕೊಟ್ಟಿದ್ದು ಎನೆ ಪೋಯಾ ಮತ್ತು ಕೆ ಎಲ್ಲಿ ಒಂದು ವರ್ಷಕ್ಕೆ ಕೆ ಎಲ್ ಇಸ್ ಫೋರ್ ಲ್ಯಾಕ್ ಎನೆ ಇಸ್ ಫೈ ಲ್ಯಾಕ್ ರೈಟ್ ಮುಂದೆ ಹೋಗೋಣ ಬಾಪೂಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಬೆಂಗಳೂರು ಇಪ್ಪತ್ತೆಂಟು ಸಾವಿರ ಫಸ್ಟ್ ಇಯರ್ ಫೀಸ್ ಇದು ಡಿ ಜಿ ಎಮ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಗದಗ್ ನಲವತ್ತೈದು ಸಾವಿರ ಐನೂರು ರೂಪಾಯಿ ಫಸ್ಟ್ ಇಯರ್ ಫೀಸ್ ಟೋಟಲ್ ಫೀಸ್ ಅಲ್ಲ ಡಾಕ್ಟರ್ ಬಿ ಎನ್ ಎಮ್ ರೂರಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬಿಜಾಪುರ್ ಇದರಲ್ಲಿ ಕೂಡ ಫೀಸ್ ಅವರು ಅಸ್ ಮೆನ್ಷನ್ ಮಾಡಿಲ್ಲ ಅದನ್ನು ಬಿಟ್ಟರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ರಿಸರ್ಚ್ ಐ ಐ ಎ ಎಮ್ ಆರ್ ಬೆಂಗಳೂರಲ್ಲಿರೋಂಥದ್ದು ಇಲ್ಲಿ ಕೂಡ ಅವರು ಫೀಸನ್ನು ಎಸ್ ಎಚ್ ಮೆನ್ಷನ್ ಮಾಡಿಲ್ಲ ಬಟ್ ತುಂಬ ಹೈ ಇರಲ್ಲ ಅಂದ್ಕೊಂಡಿದ್ದೀನಿ ಬಿಕಾಸ್ ಇಟ್ಸ್ ಎನ್ ಇಂಟ್ರಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಅಂದರೆ ಸೆಂಟ್ರಲ್ ಯೂನಿವರ್ಸಿಟಿ ಇದು ಅದಕ್ಕೆ ಮುನಿಯಾಲ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಮೆಡಿಕಲ್ ಸೈನ್ಸಸ್ ಮಣಿಪಾಲಲ್ಲಿ ಬರುವಂಥದ್ದು ಒಂದು ಲಕ್ಷದ ಎಂಬತ್ ಮೂರು ಸಾವಿರ ಅಪ್ರಾಕ್ಸಿಮೇಟ್ಲಿ ಇಸ್ ದ ಫೀಸ್ ಫಾರ್ ಫಸ್ಟ್ ಇಯರ್ ಆ್ಯಂಡ್ ಐ ಥಿಂಕ್ ದೀಸ್ ಆರ್ ದ ಟೆನ್ ಕಾಲೇಜಸ್ ದಟ್ ಯು ಕ್ಯಾನ್ ಕನ್ಸಿಡರ್ ನೀವು ಕರ್ನಾಟಕ ಅಂತ ತಗೊಂಡ್ರೆ ಓಕೆ ಮಿಕ್ಕಿರುವಂತಹ ಸ್ಟೇಟ್ಸಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಲೈಕ್ ಐ ಸೆಡ್ ಆಲ್ ಓವರ್ ಇಂಡಿಯಾ ಕೋಟಾದಲ್ಲಿ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ವಾರಾಣಸಿಯಲ್ಲಿರುವಂತಹ ಬನಾರಸ್ ಹಿಂದೂ ಯೂನಿವರ್ಸಿಟಿ ಇಸ್ ಕನ್ಸಿಡರ್ಡ್ ಟು ಬಿ ದಿ ಅಲ್ಟಿಮೇಟ್ ಆಲ್ಸೋ ಪೇಶೆಂಟ್ ಇನ್ಫ್ಲೋ ಆಲ್ಸೋ ವೆರಿ ಗುಡ್ ಸೊ ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಬಹುದು ಆ್ಯಂಡ್ ಅದರಲ್ಲಿ ಆಯುರ್ ಆಯುಷ್ ಕೋರ್ಸಸ್ ಸುಮಾರು ಇವೆ ಲೈಕ್ ಐ ಸೆಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಆಯುರ್ವೇದ ನೀವು ಅದರದ್ದು ಸೀಟ್ ಮ್ಯಾಟ್ರಿಕ್ಸ್ ಚೆಕ್ ಮಾಡಿ ಇಲ್ಲ ನಾನು ಹೋಮಿಯೋಪತಿ ಯುನಾನಿ ಸಿದ್ಧ ಮೆಡಿಸಿನಲ್ಲೂ ಕೂಡ ಇಂಟ್ರೆಸ್ಟೆಡ್ ಇದ್ದೀನಿ ಅಂತ ಹೇಳಿದರೆ ಅದರದ್ದು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ ರೈಟ್ ಇಷ್ಟನ್ನು ಹೇಳ್ತಾ ಸ್ಟಾರ್ಟ್ ಯುವರ್ ಚಾಯ್ಸ್ ಫಿಲ್ಲಿಂಗ್ ಕೇರ್ಫುಲಿ ಆ್ಯಂಡ್ ನಿಮ್ಗೆ ನಿಮಗೆ ಯಾವ ಕಾಲೇಜ್ ಬೇಕು ಪ್ರಿಫರ್ಡ್ ಕಾಲೇಜ್ ಫಸ್ಟಿಗೆ ಯಾವ್ದು ಹಾಕಿದ್ದೀರಾ ಅದೇ ಸಿಕ್ಲಿ ಅಂತ Wish Martha all the best for your counselling and I will see you in the next video. If you have a doubt, do let me know in the comment section so that I can answer accordingly. Thank you and all the best.